ಕೆಲಸದಲ್ಲಿದ್ದ ಗಂಡ ಮೃತಪಟ್ಟು ನಾಲ್ಕು ವರ್ಷವಾಗಿತ್ತು ಅನುಕಂಪದ ಆಧಾರದ ಮೇಲೆ ಪತ್ನಿಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು ಇರುವ ಒಬ್ಬ ಮಗನನ್ನ ನೋಡಿಕೊಳ್ಳುವ ಜವಾಬ್ದಾರಿ ಆಕೆಗೆ ಆದ್ರೆ ಹಿಂದೆ ಬಿದ್ದಿದ್ದು ಮತ್ತೊಬ್ಬ ವಿವಾಹಿತ ಮದುವೆಯಾಗ್ತೀನಿ ಅಂತ ನಂಬಿಸಿ ಆಕೆ ಹಣದಲ್ಲಿ ಬಿಂದಾಸ್ ಆಗಿ ಎಂಜಾಯ್ ಮಾಡ್ತಿದ್ದ ಮುಂದೆ ಮದ್ವೆ ಆಗುವಂತ ಗಂಟು ಬಿದ್ದವಳಿಗೆ ಆಗಿದ್ದು ಅಪಘಾತ ನೇತ್ರಾವತಿ ಶಿವಮೊಗ್ಗ ತಾಲೂಕಿನ ಗಾಜನೂರು ವಾಸಿ ಗಂಟು ಮಗುವಂದರ ತಾಯಿ ಆಗಿರೋ ಈಕೆ ಪತಿ ಲೋಕೇಶ್ ಹೊಸನಗರದ ಪಟ್ಟಣ ಪಂಚಾಯಿತಿಯಲ್ಲೇ ಕೆಲಸ ಮಾಡ್ತಿದ್ರು ನಾಲ್ಕು ವರ್ಷದ ಹಿಂದೆ ತೀರಿಕೊಂಡಿದ್ರು ನೇತ್ರಾವತಿಗೆ ಪತಿಯ ಕೆಲಸ ಸಿಕ್ಕಿದೆ ಆರು ತಿಂಗಳ ಹಿಂದೆ ನೇತ್ರಾವತಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆಯಾಗಿ ಬಂದಿದ್ರು ಈ ವೇಳೆ ಈಕೆಯ ಪಾಲಿಗೆ ಯಮ ಸ್ವರೂಪಿಯಾಗಿ ಬಂದು ಗಂಟು ಬಿದ್ದಿದ್ದು ವಿವಾಹಿತ ರವೀಶ್ ರವೀಶ್ ನೇತ್ರಾವತಿಯನ್ನ ಮದುವೆಯಾಗ್ತೀನಿ ಅಂತ ನಂಬಿಸಿದ್ದ ನೇತ್ರಾವತಿ ಬಳಿಯಲ್ಲಿದ್ದ ಹಣ ಚಿನ್ನಾಭರಣ ತೆಗೆದುಕೊಂಡು ಮೋಜು ಮಸ್ತಿ ಮಾಡ್ತಿದ್ದ ನೇತ್ರಾವತಿ ತನ್ನ ಹಣದಲ್ಲಿಯೇ ರವೀಶ್ಗೆ ಐ ಟ್ವೆಂಟಿ ಕಾರ್ ಕೊಡಿಸಿದ್ಲು ಮೂರು ಲಕ್ಷ ಹಣ ಕೂಡ ನೀಡಿದ್ಲು ಇವರಿಗೆ ಮದುವೆ ಆಗ್ತೀನಿ ಅಂತೇಳಿ ತುಂಬಾ ಹೇಳಿದ್ದಾನೆ ಹೇಳಿಬಿಟ್ಟು ಅವ್ರ ಹತ್ರ ಮನೇಲಿ ಒಡವೆ ಬಂಗಾರ ಮತ್ತೆ ಕಾರನ್ನೆಲ್ಲ ಕೊಡಿಸಿದ ಕಾರೆಲ್ಲ ಕೊಡಿಸಿದ್ದಾರೆ ಮತ್ತೆ ಅವನು ಐದು ಸಾವಿರ ಮೂರು ಸಾವಿರ ಈ ಥರ ಒಂದಷ್ಟು ಚಲನ್ಗಳ ಮುಖಾಂತರ ಸಿಕ್ಕಾಪಟ್ಟೆ ದುಡ್ಡನ್ನು ಇಸ್ಕೊಂಡಿದ್ದಾನೆ ರವೀಶ್ ಪಕ್ಕಾ ಪ್ಲಾನ್ ಮಾಡಿದ್ದ ತನಗೆ ಮದುವೆಯಾಗಿ ಮಗುವಿದ್ರು ನೇತ್ರಾವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ಸಾಕಷ್ಟು ಹಣ ಹಾಕಿತ್ತಿದ್ದ ಆದ್ರೆ ಮದುವೆ ವಿಚಾರ ಬಂದಾಗ ಆಡಿದ್ದು ಮಿಡ್ ನೈಟ್ ಗೇಮ್ ಆವತ್ತು ಫೆಬ್ರವರಿ ಇಪ್ಪತ್ತೇಳರ ತಡರಾತ್ರಿ ನೇತ್ರಾವತಿಗೆ ಕಾಲ್ ಮಾಡಿದ್ದ ರವೀಶ್ ಬಾ ಮದುವೆ ವಿಚಾರ ಮಾತಾಡಬೇಕು ಅಂದಿದ್ದಾನೆ ಹಿಂದೋ ಮುಂದೆ ಆಲೋಚಿಸದೆ ತೀರ್ಥಹಳ್ಳಿಯ ಬೆಟ್ಟಮಕ್ಕಿಯಿಂದ ತನ್ನ ಆಕ್ಟಿವ ಬೈಕ್ನಲ್ಲಿ ಹೋದ ನೇತ್ರಾವತಿ ಕೊಪ್ಪ ಮಾರ್ಗದ ಗಡಿಕಲ್ ಬಳಿ ತೆರಳಿದ್ದಾಳೆ ಆದರೆ ಅದೇ ರಾತ್ರಿ ನೇತ್ರಾವತಿ ಆಕ್ಸಿಡೆಂಟ್ನಿಂದ ಸತ್ತು ಅನ್ನೋ ಸುದ್ದಿ ಬಂದಿದೆ ಅದರದು ಆಕ್ಸಿಡೆಂಟ್ ಆಗಿರಲಿಲ್ಲ ತೀರ್ಥಹಳ್ಳಿಯವನೇ ಒಬ್ಬ ರವೀಶ್ ಅಂತ ಪರಿಚಯ ಆಗಿರ್ತಾನೆ ಸೊ ಈತ ತನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಆಕೆ ತನ್ನ ಸಂಬಂಧಿಕರ ಅಂದರೆ ಮೃತೆ ನೇತ್ರಾವತಿ ತನ್ನ ಸಂಬಂಧಿಕರ ಜೊತೆಗೆ ಚರ್ಚೆ ಮಾಡಿರ್ತಾಳೆ ಅವರ ಅಕ್ಕನ ಜೊತೆಗೆ ಸೊ ಇವರಿಗೆ ಲೋಕೇಶ್ ಅಂದರೆ ಈಗ ಮೃತನಾದ ಗಂಡ ಲೋಕೇಶ್ ಮತ್ತು ನೇತ್ರಾವತಿ ಅವರಿಗೆ ಹದಿನಾರು ವರ್ಷದ ಒಬ್ಬ ಮಗನೂ ಸಹಿತ ಇದ್ದಾನೆ ಮರಣೋತ್ತರ ಪರೀಕ್ಷೆ ವರದಿ ನೋಡಿ ಅನುಮಾನಗೊಂಡ ಪೊಲೀಸರು ನೇತ್ರಾವತಿ ಕಾಲ್ ರೆಕಾರ್ಡ್ ಚೆಕ್ ಮಾಡಿದ್ದಾರೆ ಈ ವೇಳೆ ರವೀಶ್ ಫೋನ್ ಮಾಡಿ ಕರೆಸಿಕೊಂಡಿದ್ದ ಆಡಿಯೋ ಸಿಕ್ಕಿದೆ ಆ ಆಡಿಯೋ ರವೀಶ್ ಷಡ್ಯಂತ್ರ ಬಯಲು ಮಾಡಿತ್ತು ರವೀಶ್ ನನ್ನ ಅರೆಸ್ಟ್ ಮಾಡಿದ ಪೊಲೀಸರಿಗೆ ಬೆಚ್ಚಿ ಬೀಳ ಮಾಹಿತಿ ಸಿಕ್ಕಿತ್ತು ಅಂದಹಾಗೆ ನೇತ್ರಾವತಿ ನನ್ನ ಮದುವೆ ಆಗೋ ಇಲ್ಲ ನಾನು ಕೊಡಿಸಿದ ಕಾರ್ ನನ್ನ ಒಡವೆ ನನ್ನ ಹಣ ವಾಪಾಸ್ ಕೊಡು ಅಂತ ಗಂಟು ಬಿದ್ದಿದ್ಲಂತೆ ಹೀಗಾಗಿ ರವೀಶ್ ಮಿಡ್ ನೈಟ್ ಅಪಘಾತದ ಸ್ಕೆಚ್ ಹಾಕಿದ್ದ ಇದಕ್ಕೆ ಸಾಥ್ ನೀಡಿದ್ದು ಕಮ್ಮರಡಿ ಗ್ರಾಮದ ಆದರ್ಶ ಮತ್ತು ಚಿಕ್ಕಮಗಳೂರಿನ ಗುಂಡಿಯಾ ಸಂದೀಪ್ ರಾತ್ರಿ ಇಪ್ಪತ್ತೈದನೇ ತಾರೀಕು ರಾತ್ರಿ ನೇತ್ರಾವತಿಯವರು ತಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ರವೀಶ ನನಗೆ ಏನೋ ಮದುವೆ ವಿಚಾರಕ್ಕೆ ಕರಿತಾ ಇದ್ದಾನೆ ಹುಬ್ಳೆ ಬಾ ಮಾತಾಡಬೇಕು ಅಂತ ಕರಿತಾ ಇದ್ದೇನೆ ನಾನು ರಾತ್ರಿ ಹತ್ತುವರೆಗೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದು ರಾತ್ರಿ ಹತ್ತುವರೆಗೆ ಸೊ ನಾನು ಹೋಗ್ತಾಯಿದ್ದೀನಿ ಆದರೂ ಅನುಮಾನ ಇದೆ ನಾನು ಏನು ಹೆಚ್ಚು ಕಡಿಮೆ ಆದರೆ ರವಿಷ್ನೇ ಕಾರಣ ಅಂತ ಹೇಳಿ ಹೋಗಿರ್ತಾಳೆ ಅಂತ ಸಹಿತ ಒಂದು ಮಾಹಿತಿ ಇದೆ ರವೀಶನ ಮಾತು ನಂಬಿ ನೇತ್ರಾವತಿ ಹೋಂಡಾ ಆಕ್ಟಿವ್ಲೇ ಹೋಗಿದ್ದಾಳೆ ಅದರಲ್ಲಿ ರವೀಶನ ಜೊತೆ ಮತ್ತೊಂದು ಇಬ್ಬರಿದ್ರು ಭಯಪಟ್ಟ ನೇತ್ರಾವತಿ ತನ್ನ ಗಾಡಿಯಲ್ಲಿ ವಾಪಸ್ ತೀರ್ಥಹಳ್ಳಿ ಕಡೆ ಹೊರಟಿದ್ದಾಳೆ ಈ ವೇಳೆ ತಾವು ತಂದಿದ್ದ ಕಾರ್ನಿಂದ ರವೀಶ್ ಆಕ್ಟಿವ್ ಆಗಿ ಗುದ್ದಿದ್ದಾನೆ ಕೆಳಗೆ ಬಿದ್ದಾಕಿಗೆ ಮೂವರು ಸೇರಿ ಹೊಡೆದು ಕೊಂದಿದ್ದಾರೆ ಧರಿಸಿದ್ದ ಚಿನ್ನಾಭರಣ ತೆಗೆದುಕೊಂಡು ಮೂವರು ಎಸ್ಕೇಪ್ ಆಗಿದ್ದಾರೆ ರವೀಶ ಮತ್ತೆ ಅವನ ಫ್ರೆಂಡ್ ಸಂದೀಪ ಇಬ್ಬರೂ ಒಂದು ಕಾರಲ್ಲಿ ಬಂದಿರ್ತಾರೆ ಸೊ ಈಕೆಗೆ ಉದ್ದೇಶಪೂರ್ವಕವಾಗಿ ಹಿಂದುಗಡೆಯಿಂದ ಗಾಡಿಗೆ ಅಪಘಾತ ಪಡಿಸಿ ಆಕೆ ಕೆಳಗೆ ಬಿದ್ದಾಗ ಸಂದೀಪ ಮತ್ತು ರವೀಶ್ ಅಂದರೆ ಸಂದೀಪ ಒಂದು ಕಬ್ಬಿಣದ ರಾಡಿಂದ ಆಕೆ ತಲೆ ಹೊಡಿತಾನೆ ನಂತರ ಅವರು ಇನ್ನೊಬ್ಬ ಸ್ನೇಹಿತನಾದ ಆದರ್ಶನ ಜೊತೆಗೆ ಮೂರು ಜನ ಅಲ್ಲಿಂದ ತಪ್ಕೊಂಡು ಹೋಗಿರ್ತಾರೆ ಪೊಲೀಸರು ಸಂದೀಪ್ ರವೀಶ್ ಮತ್ತು ಆದರ್ಶ್ನನ್ನ ಅರೆಸ್ಟ್ ಮಾಡಿದ್ರು ಅವರಿಂದ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ರು ಅಪಘಾತಕ್ಕೆ ಬಳಸಿದ ಮಾರುತಿ ಕಾರ್ ಮತ್ತು ನೇತ್ರಾವತಿ ಆರೋಪಿ ರವೀಶ್ಗೆ ಕೊಡಿಸಿದ್ದ ಕಾರನ್ನ ಜಪ್ತಿ ಮಾಡಿದ್ರು ಯಾವುದಕ್ಕೂ ಮಹಿಳೆಯರೇ ಹುಷಾರಾಗಿರಿ ಒಂಟಿಯಾಗಿದ್ದೀರಿ ಅಂದಾಗ ಸಾಥ್ ನೀಡೋ ನೆಪದಲ್ಲಿ ವಂಚಿಸೋ ಇಂಥ ಹತ್ತಾರು ವಂಚಕರಿರ್ತಾರೆ ಯಾಮಾರಿದ್ರೆ ಸಿಕ್ಕಾಪಟ್ಟೆ ಡೇಂಜರ್ ಇದು ಇವತ್ತಿನ ವಾರಂಟ್ ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಬಿ ಅಲರ್ಟ್